ಹಿಂದೆ ಈ ಹಿಂದೆ ರಂಟಿ ಅಂತ ಹೊಡಿತಿದ್ರು ಎತ್ತಿನಿಂದ ರಂಟಿ ಗೊತ್ತ ರಂಟಿ ಗೊತ್ತಂದ್ರೆ ಸ್ವಾಮಿಗಳು ನೀವು ಎಲ್ಲಿ ಏನ ಹೇಳುತ್ತಿರಿ ಯಾರು ನಮ್ಗೆ ಗೊತ್ತಿಲ್ಲ ಅಂತಿದ್ರು ನೀವು ಹೊಲಕ್ಕೆ ಹೋದ್ರೆ ತೋಟಕ್ಕೆ ಹೋದ್ರೆ ಗೊತ್ತಿರ್ತಿತ್ತು ನೇಗಿಲ ಹೊಡಿತಿದ್ರು ಹಿಂದೆ ಗೊತ್ತ ನೇಗಿಲ ಹೊಡಿತಿದ್ರಲ್ಲ ನೇಗಿಲ ಹೊಡೆಯುವಂತ ಸಂದರ್ಭದೊಳಗೆ ಒಬ್ಬನಿಗೆ ಬಂಗಾರದ ಚಂದ ಸಿಕ್ಬಿಡ್ತು ಗಿಂಡಿ ಸಿಕ್ತು ಅವನು ಹೆಂಗಿದ್ದ ಅಂತಂದ್ರೆ ಬಹಳ ಜನರಿಗೆ ಬಹಳ ಪ್ರೀತಿಯಿಂದ ಇದ್ದವನು ಎಷ್ಟು ಪ್ರೀತಿಯಿಂದ ಅಂತಂದ್ರೆ ಅವನು ಹೋಗಿ ದೇವಸ್ಥಾನದ ಕಟ್ಟಿ ಕೂತ್ಕೊಂಡ ಅಂದ್ರೆ ನೂರಾರು ಜನ ಬಂದು ಕೂತ್ಕೊಂತಿದ್ರು ಅವ್ನು ಮಾತು ಕೇಳೋದಕ್ಕೆ ಅಷ್ಟು ಜನರು ಅವನ ಬಗ್ಗೆ ಅಷ್ಟು ಪ್ರೀತಿ ಇತ್ತು ಅಷ್ಟು ಘನತೆ ಇತ್ತು ಅಷ್ಟು ಗೌರವದಿಂದ ಇದ್ದವನು ಆ ಊರಾಗ ಸಾಯಂಕಾಲ ಆಯ್ತು ಅಂತಂದ್ರೆ ಅವನಿದಾನ ಅಂತ ಹೇಳ್ಬಿಟ್ರೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ತಿದ್ರು ಅವನೇನ್ ಮಾಡ್ತಾನ ಬಂಗಾರ ಸಿಕ್ಕ ಮೇಲೆ ಬಂಗಾರದ ಗಿಂಡಿ ಸಿಕ್ಕ ಮೇಲೆ ಅವನೇನ್ ಮಾಡ್ತಾನ ಅಂತಂದ್ರೆ ಮನೆಗೆ ಹೋಗ್ತಾನ ಮನೆಯಲ್ಲಿ ಹೇಳ್ತಾನ ಒಂದು ರೂಮ್ನಾಗ ಹೋಗಿ ಅದನ್ನಿಟ್ಟು ರೂಮ್ ಬಾಗ್ಲು ಹಾಕ್ಕೊಂತಾನ ಹಾಕೊಂಡು ಬಿಟ್ಟು ಹೊರಗಡೆನೆ ಬರಲ್ಲ ಒಂದು ದಿನ ಎರಡು ದಿನ ಮೂರು ದಿನ ಆಯ್ತು ಊರನ್ನು ಶುರು ಮಾಡಿದ್ರು ಏನು ಹೋದೇವ ಎಲ್ಲಿ ಹೋದೇವ ಅಂತೇಳಿ ಅವ್ರ ಮನೆಯವರು ಬಂದು ಕೇಳಿದ ತಕ್ಷಣ ಅವ್ರ ಮನೆಯವ್ರು ಹೇಳಲ್ಲಂತ ಹಿಂಗಂತ ಬಂಗಾರ ಸಿಕ್ಕೈತಪ್ಪ ಅಂತ ಮಾನಸಿಕವಾಗಿ ಊಟನೂ ಸಮೇತ ಬಿಟ್ಬಿಟ್ಟಾನ ಎಷ್ಟಂದ್ರೆ ನಿದ್ದೆ ಮಾಡೋಳಗನ ರಾತ್ರಿ ಎಲ್ಲೇ ಎದ್ದು ಹೋಗ್ತಾನ ಮತ್ತೆ ಬರ್ತಾನ ಬಂದು ಮತ್ತೆ ಮಲಗ್ತಾನ ಎಲ್ಲಿ ಹೋಗ್ತಾನಂತ ಗೊತ್ತಾಗ್ತಿಲ್ಲ ಮನೆ ಊಟನೂ ಮಾಡ್ತಿಲ್ಲ ನೆಮ್ಮದಿ ಕಳ್ಕೊಂಡ್ಬಿಟ್ಟಾರ ಅಂತ ಹೇಳ್ತಾನೆ ಅವನು ಬಹಳ ಪ್ರೀತಿ ಗೆಳೆಯ ಹೋಗಿ ಹೇಳ್ತಾನಂತ ಅಲ್ಲಿ ಹೋಗಿ ಗೆಳೆಯ ಬಂಗಾರ ಸಿಕ್ಕೈತೆ ಅಂದ ಮೇಲೆ ನಿನಗೆ ಸಿಕ್ಕರೆ ಯಾರು ಬೇಜಾರು ಬಿಟ್ಕೊಳ್ಳಲ್ಲ ಇಡೀ ಊರನ್ನರ ಹೇಳ್ತಾರಂತ ಹೊಸ ಕಾರ್ ತಗೋ ಚಲೋ ಮನಿ ಕಟ್ಕೋ ಮನೆಯವ್ರಿಗೆ ಒಂದಿಷ್ಟು ಅದೇನೇನು ಹಾಕ್ಕೊಂತಾರೆ ನಿಮ್ಮ ಕಿವಿಗೆ ಅವ್ನು ಮಾಡಿಸ್ಕೊಡು ಮತ್ತಿನ್ನೇನೈತೆ ನೆಮ್ಮದಿಯಿಂದ ಇರು ಅಂತಂದ್ರು ಎಲ್ಲರೂ ಇಡೀ ಊರನ್ನರ ಹೇಳಿದ್ರು ಆದರೂ ಅವನು ಊಟ ಬಿಟ್ಟ ಮತ್ತೆ ಊರನ್ನೇ ಹೋಗೋನ್ ಕುಂದ್ರು ಯಾರೋ ಒಬ್ರು ಅವ್ರ ಊರಿಗೆ ಅಮರೇಶ್ವರ ಅದರ ಅಂತಾರೆ ಒಬ್ರು ಹೋದ್ರು ಮಾಡಿದ್ದೇವರು ಹೋಗಿರುವಂತಹ ಸಂದರ್ಭದೊಳಗ ಆ ತಾಯಿ ಹೋಗಿ ದೇವಸ್ಥಾನದಾಗ ಅಜ್ಜರ ಮನಿ ಪಾತ್ ಪೂಜೆಗೆ ಬರಬೇಕು ಅಂತ ಬರ್ತೀನಿ ಅವನು ಮನೆಗೆ ಬಂದು ಪಾತ್ ಪೂಜೆ ಮಾಡಿಕೊಂಡ ಮೇಲೆ ಅಜ್ಜವ್ರನ್ನ ಕೇಳಿದಂತೆ ಇಲ್ಲರಿ ಅಜ್ಜವ್ರ ನಮ್ಮ ಮನೆಯವ್ರಿಗೆ ಒಂದು ಎಂಟು ದಿನದ ಹಿಂದೆ ಒಂದು ಬಂಗಾರದ ಚಂಪು ಗಿಂಡಿ ಸಿಕ್ಕೈತಿ ಎಂಟು ದಿನದಿಂದ ಊಟ ಬಿಟ್ಬಿಟ್ರ ಮಾನಸಿಕ ಆಗಿಬಿಟ್ಟಾರ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಐತೆ ತಾಯಿ ಏನು ಮಾಡೋದು ನೀವು ಅವ್ರಿಗೆ ಏನಾದ್ರು ಒಂದಿಷ್ಟು ಕರೆದು ಉಪದೇಶ ಮಾಡ್ರಿ ಊಟ ಮಾಡೋಂಗ ನೆಮ್ಮದಿಯಿಂದ ಇರಕ್ಕೆ ಹೇಳ್ರಿ ಅಂತ ತಾಯಿ ಹೇಳಿದಾಗ ಅಜ್ಜವ್ರಿಗೆ ಕರೆದ್ರು ಯಾಕಪ್ಪ ಏನಾಯ್ತು ಆರಾಮ್ ಬಂಗಾರ ಸಿಕ್ಕೈತೆ ಅಂದ್ರೆ ನೆಮ್ಮದಿಯಿಂದ ಇರು ಏನಾಯ್ತು ನಿನಗೆ ಅಂತ ಹೇಳಿ ಕೇಳಿದಾಗ ಅಜ್ಜವ್ರು ಒಂದು ದೊಡ್ಡ ಸಮಸ್ಯೆ ಆಗೈತ್ರಿ ಅನ್ನಂತ ಏನು ಸಮಸ್ಯೆ ಆಗಿತ್ತು ಅಂತ ಕೇಳಿದ್ರಂತ ಈ ಚಂಬನ ಮೇಲೆ ಎಂಟಂತ ಬರ್ದೈತಿ ಎಂಟಂತ ಬರ್ದೈತಿ ಇನ್ನು ಇವಳು ಎಲ್ಲಿ ಹೋಗಿ ಅವಂತ ರಾತ್ರಿ ಹೋಗಿ ಹುಡ್ಕೊಂಡೋಗ್ತೀನಿ ಅನ್ನ ಇದ್ರ ಮೇಲೆ ಎಂಟು ಅಂತ ಬರ್ದೈತಿ ಇನ್ನು ಇವಳು ಎಲ್ಲದ ಅಂತ ಹುಡ್ಕಾಡತ್ತೇನ್ರಿ ಅಜ್ಜರ ಅಂತ ನನ್ನ ಪರಿಸ್ಥಿತಿ ಏನಾಗೈತ್ರಿ ನಮ್ಮ ಅಜ್ಜ ನಮ್ಮಅಮ್ಮ ನಮ್ಮಅಪ್ಪ ಮಾಡಿದಂಥದ್ದು ಎಲ್ಲ ಐತಿ ಆದರೂ ಸಮೇತ ಆದರೂ ಏನು ಮಾಡ್ತಿದ್ದೀವಿ ಬೇಕು 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 ಬೇಕಂತ